ಕೊರೋನಾ ಮೂರನೇ ಅಲೆಯಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಾಗುವುದಕ್ಕೆ ಹೋಮ್ ಐಸೋಲೇಷನ್ ನಲ್ಲಿರುವಂತ ವ್ಯಕ್ತಿಗಳೇ ಕಾರಣವಾಗ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಹುಟ್ಟುತ್ತೆ. ಹೋಮ್ ಐಸೋಲೇಷನ್ ನಲ್ಲಿ ಇದ್ದವರು ರೂಲ್ಸ್ ಅನ್ನು ಬ್ರೇಕ್ ಮಾಡ್ತಾ ಇದ್ದಾರೆ. ಇನ್ನು ರಾಯಚೂರಿನಲ್ಲಂತೂ ಅವರನ್ನ ಪತ್ತೆ ಹಚ್ಚೋದೇ ದೊಡ್ಡ ತಲೆನೋವಾಗಿದೆ ಜಿಲ್ಲಾ ಆಡಳಿತಕ್ಕೆ. ಈ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ರಾಯಚೂರು ಜಿಲ್ಲೆಗೆ ಹೋಮ್ ಕ್ವಾರಂಟೈನ್ ಕಂಟಕ. ಸೋಂಕಿತರ ಬಿಂದಾಸ್ ಓಡಾಟ ಸೋಂಕು ಹೆಚ್ಚಳಕ್ಕೆ ರಹದಾರಿ. ಹೋಮ್ ಕ್ವಾರಂಟೈನ್ ಗಳ ಮೇಲೆ ಕಣ್ಣಿಡುವಲ್ಲಿ ಸಿಬ್ಬಂದಿ ಹೈರಾಣ. ಕೊರೋನಾ ಮೂರನೇ ಅಲೆ ಮೊದಲೆರಡು ಅಲೆಗಳಿಗಿಂತ ಸೌಮ್ಯವಾಗಿದೆ ನಿಜ, ಆದರೆ ಸೋಂಕು ಹರಡುವಿಕೆ ಪ್ರಮಾಣ ರಾಯಚೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಮಾತ್ರ ವಿಪರೀತವಾಗಿದೆ. ಸೋಂಕಿತರನ್ನ ಹೋಮ್ ಐಸೋಲೇಷನ್ ಮಾತ್ರ ಮಾಡುತ್ತಿರುವುದರಿಂದ ಬಹಳಷ್ಟು ಜನ ಕೋವಿಡ್ ನಿಯಮಗಳನ್ನ ಮೀರಿ ಹೊರಗಡೆ ಓಡಾಡ್ತಿದ್ದಾರೆ. ಕ್ವಾರಂಟೈನ್ ವಾಚ್ ಸಿಬ್ಬಂದಿಯನ್ನ ನೇಮಕ ಮಾಡಿದ್ರೂ ಜನರನ್ನ ಮನೆಯಿಂದ ಹೊರಬರದಂತೆ ತಡೆಯಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ನೂರರಷ್ಟು ಸೋಂಕಿತರನ್ನ ಕಾಯಲು ಸಾಧ್ಯವಿಲ್ಲ ಅಂತ ಅಧಿಕಾರಿಗಳು ಸಿಬ್ಬಂದಿ ಕೈಚೆಲ್ಲಿದ್ದಾರೆ. ಮೇನ್ ಅವೇರ್ನೆಸ್ ಅಂದ್ರೆ ಮನೆಯಿಂದ ಹೊರಗೆ ಬರಬೇಡ್ರಿ ಅಂತ ಹೇಳ್ಬೋದು. ಮನೆಯಿಂದ ಹೊರಗೆ ಬರಕ್ ಹೋಗ್ಬೇಡ್ರಿ, ಮನೆಗೆ ಕೂತ್ಕೊಟ್ರಿ, ಪ್ರೈಮರಿ ಕಾಂಟ್ಯಾಕ್ಟ್ ಇದ್ರೆ ಅವ್ರನ್ನ ಹೇಳ್ರಿ ಅಂತ ಹೇಳ್ತೀವಿ. ಈಗ ಕೆಲವ್ರು ಯಾರು ಹೊರಗ್ ಬಂದು ಓಡಾಡ್ತಿದ್ರಿ, ಈಗ ಅಂತವ್ರದ್ದು ಹೆಂಗ್ ಸರಿ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ. ಇವಾಗ ಆಜು ಬಾಜು ಅವ್ರು ಹೇಳ್ತೀವಿ ಸರ್, ನಾವು ಕ್ವಾರಂಟೈನ್ ಮಾಡಿದಾಗ ಇವ್ರಿಗೆ ಪಾಸಿಟಿವ್ ಬಂದಿದೆ ಅಂತ ಹೇಳ್ತೀವಿ. ಅವ್ರ ಏನಾದ್ರು ಹೊರಗ್ ದಿನ ಬಂದ್ರೆ ಅವ್ರ ನಮ್ಗೆ ಇಂಟಿಮೇಷನ್ ಮಾಡಂತ ಅವ್ರಿಗೆ ಹೇಳಿರ್ತೀವಿ ನಾವು. ಅವ್ರ ಇಂಟಿಮೇಷನ್ ಮಾಡಿದ್ರ ಇವಾಗ ಸದ್ಯಕ್ಕಂತ ಇನ್ನ ಏನು ಸ್ಟಾರ್ಟ್ ಆಗಿಲ್ಲ ಸರ್, ಅದು ಮೊದ್ಲಂಗ. ಅದು ನೀವಂತೂ ಮಾಡಷ್ಟು ಮಾಡ್ತಾ ಇರ್ತೀರಿ, ಜನ ಹೊರಗಡೆ ಅಂತ ಓಡಾಡೋರು ಓಡಾಡ್ತಾನೆ ಇದಾರ. ಇವಾಗ 100% ವಾಚ್ ಅಂತ ಮಾಡಕ್ ಆಗಲ್ಲ ಸರ್. ದಿವಸ 50 ಪೇಷಂಟ್ ಬಂತಂದ್ರೆ ಅವ್ರು ಆ ಟೈಮಲ್ಲಿ ಫೋನ್ ಮಾಡ್ತೀವಿ, ಅವ್ರ ಮನೇಲಿ ಇತ್ತಂದ್ರೆ ಫೋಟೋ ಕ್ಲಿಕ್ ಮಾಡ್ತೀವಿ, ಹೋಮ್ ಕ್ವಾರಂಟೈನ್ ಅಂತ ಮಾಡ್ತೀವಿ ಸರ್. ಅದಾದ್ಮೇಲೆ ಅವ್ರ ಮನೆ ಬಾಜು ಹೋದ್ರೆ ಹೇಳ್ತೀವಿ ಸರ್, ಈ ತರ ಹಿಂಗ್ ಸ್ವಲ್ಪ ಹೊರಗಡೆ ಬಂದು ಸ್ವಲ್ಪ ತಿಳಿಸ್ರಿ ಅಂತ ಹೇಳ್ತೀವಿ ಸರ್ ಅಷ್ಟೇ ಅವ್ರಿಗೆ. ಅಲ್ಲ, ಈಗ ಆ ತರದವ್ರನ್ನ ಕ್ವಾರಂಟೈನ್ ಕೇಂದ್ರ ಮಾಡಿದಾರಲ್ಲ, ಜಾಸ್ತಿ ಆತರ ಯಾರು ಓಡಾಡ್ತಾರೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಅವ್ರನ್ನ ಕ್ವಾರಂಟೈನ್ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ಬೋದು. ಅದ್ರ ಬಗ್ಗೆ ಇನ್ನ ಏನು ಹೇಳಿಲ್ಲ ಸರ್ ಅದ್ರ ಬಗ್ಗೆ. ಇನ್ನ ಆತರ ಪಾಸಿಟಿವ್ ಇದ್ದವ್ರನ್ನ ಮನೆ ಆಜು ಬಾಜು ಜಾಸ್ತಿ ಇದ್ದವ್ರ ಕ್ವಾರಂಟೈನ್ ಮನೆ ಶಿಫ್ಟ್ ಮಾಡಂತ ಇನ್ನ ಮೊದ್ಲು ಹೇಳ್ತಿದ್ರು ಸರ್. ಇನ್ನ ಸ್ಟಾರ್ಟ್ ಆಗಿಲ್ಲ ಸರ್, ಸೆಕೆಂಡ್ ವೇವ್ ಅಲ್ಲಿ ಇತ್ತು ಸರ್ ಅದು, ಥರ್ಡ್ ವೇವ್ ಇನ್ನ ಸ್ಟಾರ್ಟ್ ಆಗಿಲ್ಲ ಸರ್. ಅಂದ್ರೆ ಹೋಮ್ ಐಸೋಲೇಷನ್ ಮಾಡಿದ್ರು ಏನು ಅಷ್ಟು ಪ್ರಯೋಜನ ಇಲ್ಲ ಅಂತೀರಿ? ಯಾಕಂದ್ರೆ ಮನೇಲಿ ಇರಲ್ಲ ಅಂದ್ರೆ ಮನೇಲಿ ಇರ್ಬೇಕು ಸರ್ ಆಲ್ಮೋಸ್ಟ್ ಅಲ್ಲ. ಅವರು ಒಂದ್ ವೀಕ್ ವರ್ಗು ಕೆಲವೊಬ್ರು ಬರ್ತಾರೆ ಹೊರಗಡೆ, ಅಲ್ಲಿ ತಿರುಗಾಡ್ತಾರೆ, ಮತ್ತೇನ್ ಮಾಡಕ್ಕಾಗಲ್ಲ. ಆಜು ಬಾಜು ಅವ್ರಿಗೆ ಹೇಳ್ತೀವಿ ನಾವು. ಜಿಲ್ಲೆಯ 7 ತಾಲೂಕು ಕೇಂದ್ರಗಳಲ್ಲಿ ಕೋವಿಡ್ ಕೇರ್ ಸೆಂಟರ್ ಆರಂಭಿಸಿದ್ರು. ಇದುವರೆಗೂ ಸೋಂಕಿತರು ಯಾರೊಬ್ಬರೂ ದಾಖಲಾಗಿಲ್ಲ. ಆದರೆ ಸೋಂಕಿತರ ಸಂಖ್ಯೆ ಮಾತ್ರ ಗಣನೀಯವಾಗಿ ಏರುತ್ತಿದೆ. ಪ್ರತಿದಿನ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 300 ದಾಟುತ್ತಿದೆ. ಇದುವರೆಗೆ 4 ಜನ ಸಾವನ್ನಪ್ಪಿದ್ದಾರೆ. ಇದು ಆತಂಕಕ್ಕೆ ಕಾರಣವಾಗಿದೆ. ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮಾತ್ರ ಸೋಂಕಿತರು ಮನೆಯಿಂದ ಹೊರಬರದಂತೆ ಜಾಗೃತಿ ಮೂಡಿಸುತ್ತಿದ್ದೇವೆ, ಆದರೂ ಕೆಲವರು ಹೊರಬರ್ತಿದ್ದಾರೆ ಅಂತಿದ್ದಾರೆ. ಪ್ರತಿಶತ 95% ಪ್ರಕರಣಗಳು ಪಾಸಿಟಿವ್ ಇದ್ರೂ ಕೂಡ ಮನೆಯಲ್ಲಿಯೇ ಚಿಕಿತ್ಸೆ ತೆಗೆದುಕೊಳ್ಳುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಜನ ಹೊರಗಡೆ ಬರ್ತಾ ಇದ್ದಾರೆ. ಆ ಬಗ್ಗೆ ಈಗ ಆಲ್ರೆಡಿ ನಾವು ಅಲ್ಲಿರ್ತಕ್ಕಂಥ PDO ಇರ್ಬೋದು, ಇಲ್ಲಿ ಮುನ್ಸಿಪಲ್ ಕಮಿಷನರ್ ಗಮನಕ್ಕೆ ತಂದು ಹೆಚ್ಚಿನ ರೀತಿಯಲ್ಲಿ ಯಾರು ಹೊರಗಡೆ ಬರಲಾರ್ದಾಗೆ ಸೂಚನೆಯನ್ನು ನೀಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೋಮ್ ಐಸೋಲೇಷನ್ ನಲ್ಲಿ ಸರಿಯಾದ ಸೌಲಭ್ಯಗಳಿಲ್ಲದೆ ಪ್ರಾಥಮಿಕ ದ್ವಿತೀಯ ಸಂಪರ್ಕಿತರು ಹೆಚ್ಚು ಸಂಖ್ಯೆಯಲ್ಲಿ ಸೋಂಕಿತರಾಗ್ತಿದ್ದಾರೆ. ಇನ್ನು ಸೋಂಕಿತರು ಸಾರ್ವಜನಿಕವಾಗಿ ಓಡಾಡುತ್ತಿರುವುದರಿಂದ ಕೋವಿಡ್ ನಿಯಂತ್ರಣಕ್ಕೆ ಕಡಿವಾಣ ಇಲ್ಲದಂತಾಗಿದೆ. ವಿಜಯ್ ಜಾಗಟಗಲ್, ಪಬ್ಲಿಕ್ TV, ರಾಯಚೂರು.